ಮೊದಲಿಗೆ ಎಲ್ಲ ಕನ್ನಡಿಗರು ನಾನು ಧನ್ಯವಾದ ಅರ್ಪಿಸ್ತೀನಿ, ಯಾಕಂತಂದರೆ ಎಲ್ಲ ಸೆಂಟ್ರ್ಗಳು ಎಕ್ಸ್ಟ್ರಾಡನರಿ ಓಪನಿಂಗ್ ತೊಗೊಂಡಿದೆ ಆ್ಯಂಡ್ ರಿಪೋರ್ಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇಷ್ಟೆಲ್ಲ ಅದ್ಭುತ ಆಗಿದೆ ಅಂತಂದರೆ ಅದಕ್ಕೆ ಮೊದಲು ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಮುರಳಿ ಸರ್ನ, ಯಾಕಂದ್ರೆ ನಂಗೆ ನಂಬಿ ಒಂದು ಅಪರ್ಚುನಿಟಿ ಕೊಟ್ಟರು, ಆಮೇಲೆ ನಮ್ಮ ಸಾಯಿ ಸರ್ನ, ರವಿ ಸರ್, ನಮ್ಮ ಅಯ್ಯಪ್ಪ ಸರ್ ಥ್ಯಾಂಕ್ಸ್ ಹೇಳಬೇಕು, ಯಾಕಂತಂದರೆ ಮೂರು ಜನರ ಕಾಂಬಿನೇಷನಲ್ಲಿ ಸಿನಿಮಾ ಮಾಡ್ಬೇಕಂದ್ರೆ ನನ್ನ ಕನಸಾಗಿತ್ತು ಆ್ಯಂಡ್ ಜನ ಅದನ್ನು ತುಂಬ ಅದ್ಭುತವಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಥಿಯೇಟ್ರಲ್ಲಿ ಆ್ಯಂಡ್ ಮನೆ ಮಂದಿಯೆಲ್ಲ ಕೂತ್ ನೋಡೋ ಅಂಥ ಸಿನಿಮಾ, ಯಾರು ನೋಡಿದಿರ ಎಲ್ರಿಗೂ ಥ್ಯಾಂಕ್ಸ್, ಮತ್ತೆ ನೋಡಿ, ಯಾರು ನೋಡಿಲ್ಲ ದಯವಿಟ್ಟು ಸಿನಿಮಾ ನೋಡಿ, ಒಂದು ಒಳ್ಳೆ ಮನೋರಂಜನಾತ್ಮಕವಾದಂಥ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿದಂಥ ಪ್ರತಿಯೊಬ್ಬನಿಗೂ ಕೂಡ ಅವನಿಷ್ಟೇ ನೆನಪಾಗುತ್ತೆ ಖಂಡಿತ, ಅವರ ಅಜ್ಜ ನೆನಪಾಗ್ಬೋದೇನೋ ಆ್ಯಂಡ್ ಅವ್ರ ಫ್ಯಾಮಿಲಿ ನೆನಪಾಗ್ಬೋದು, ಅವ್ರ ಸ್ಯಾಕ್ರಿಫೈಸಸ್ ನಿಮ್ಮ ಲೈಫಲ್ಲಿ ನೆನಪಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಸಿನಿಮಾ ನೋಡಿ, ಹರಸಿ ಆ್ಯಂಡ್ ಬರಾಟೆನ ಬ್ಲೆಸ್ ಮಾಡಿ ಅಂತ ಹೇಳಕ್ಕೆ ಭಾಳ ಖುಷಿ ಅನ್ಸುತ್ತೆ. ಯಾಕಂತಂದ್ರೆ ನಾವು ಯೂಶುವಲ್ ಆಗಿ ಬರ್ಕೊಂಡಾಗ ಅನ್ಕೊಂಡಿರ್ತೀವಿ, ಶೂಟ್ ಮಾಡ್ಬೇಕಾರೆ ಅನ್ಕೊಂಡಿರ್ತೀವಿ ಈ ಜಾಗದಲ್ಲಿ ವಿಸಿಲ್ ಬರುತ್ತೆ ಅಂತ. ಸೊ ಆಯಾ ಜಾಗದಲ್ಲಿ ವಿಸಿಲ್ ಬಂದಾಗ ಖುಷಿ ಅನ್ಸುತ್ತೆ, ಓಕೆ ಆಡಿಯನ್ಗೆಲ್ಲ ಕನೆಕ್ಟ್ ಆಗ್ತೀವಿ ಅಂತ. ಆಮೇಲೆ ನಾವೆಲ್ಲ ಮಾಡೋದೇ ಸಿನಿಮಾ ಆಡಿಯನ್ಸ್ಗೋಸ್ಕರ, ಅವ್ರು ತಗೊಂಡ್ರು ಅಂದರೆ ನಮ್ಗೆ ಇವತ್ತೇ ಎಲ್ಲ ಹಬ್ಬನು, ವರ್ಷದಲ್ಲಿರೋ ಎಲ್ಲ ಹಬ್ಬನು ಸಿನಿಮಾ ರಿಲೀಸ್ ಆಗಿ ಜನ ಒಪ್ಕೊಂಡಿದ್ದಾನೆ ಹಬ್ಬ ಇದ್ದಂಗೆ. ಆ್ಯಂಡ್ ಥ್ಯಾಂಕ್ಸ್ ಟು ಎವ್ರಿ ಒನ್. ನನಗೆ ಇದ್ದಿದ್ದು ಎಲ್ಲ ಸಿನಿಮಾದಲ್ಲಿ ಟ್ರೈಲರಲ್ಲಿ ಎಲ್ಲ ಹೇಳಿದ್ದೆ, ನಮ್ಗೆ ಇದ್ದಿದ್ದೆ ಅದೊಂದು ಎಲಿಮೆಂಟು. ಆ್ಯಂಡ್ ಮುರಳಿ ಸರ್ ಎಕ್ಸ್ಟ್ರಾಡಿನರಿ ಪರ್ಫಾರ್ಮ್ ಮಾಡಿದ್ದಾರೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ ಥಿಯೇಟ್ರಲ್ಲಿ ಒಂದು ವೈಬ್ರೇಷನ್ ಇದೆ. ಆ್ಯಂಡ್ ಈ ಸಂದರ್ಭದಲ್ಲಿ ನನ್ನ ಟೆಕ್ನಿಷಿಯನ್ ಅಂತ ಗಿರೀಶ್, ನನ್ನ ಕ್ಯಾಮ್ರಾಮನ್ ಗೆಳೆಯ, ನನ್ನ ಗಿರೀಶ್ ಅವ್ರನ್ನ, ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸರ್ನ, ನನ್ನ ಎಡಿಟರ್ ದೀಪ್ ಅವ್ರನ್ನ, ನನ್ನ ಎಂಟೈರ್ ಟೀಮ್, ನಮ್ಮ ನಿರ್ಮಾಪಕರಾದಂಥ ಸುಪ್ರೀತ್ ಅವ್ರನ್ನ, ಎಲ್ಲರೂ ಈ ಸಂದರ್ಭದಲ್ಲಿ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಆ ಒಂದು ವೈಟಿಂಗ್ ಇದ್ರೇ ಆ ಫೀಸ್ ಹಬ್ಬ ಹಬ್ಬದೂಟ ಅಂತ ಏನಂತೀವಿ ಅದನ್ನು ಕಾಯಿಸ್ಕೊಟ್ರೆ ಚೆಂದ. ಆ ಸ್ಕ್ರೀನಲ್ಲಿ ಅದನ್ನು ನೋಡೋದಕ್ಕೆ, ಮೂರು ಪಾತ್ರಗಳನ್ನು ಆಡಿಯನ್ ವೆಲ್ಕಮ್ ಮಾಡೋದಕ್ಕೆ ಒಂದು ಮಜಾ ಇರುತ್ತೆ, ಚೆನ್ನಾಗಿ ಭಾಳ ಖುಷಿ ಅನಿಸುತ್ತೆ. ಯಾಕಂತಂದರೆ ಒಂದು ಆಯುರ್ವೇದ ನಮ್ಮ ತನದ್ದು, ಅಂದರೆ ನಾವು ಮೆಡಿಕಲ್ ಇಂಗ್ಲೀಷ್ ಮೆಡಿಸಿನ್ಸ್ಗೆ ಇನ್ವಾಲ್ವ್ ಆಗೋ, ಅಂದರೆ ನಮ್ಮನ್ನು ನಾವು ಇಂಗ್ಲೀಷ್ ಮೆಡಿಸನ್ಗೆ ಅಡಾಪ್ಟ್ ಮಾಡ್ಕೊಳ್ಳೋಕೆ ಮುಂಚೆ ಇದ್ದಂಥದ್ದೇ ಆಯುರ್ವೇದ. ಆ್ಯಂಡ್ ಆಯುರ್ವೇದಿಕ್ ಎಲಿಮೆಂಟ್ ಅನ್ನೋದು ಒಂದು ಬೇಸ್ ಲೈನು ಆ್ಯಂಡ್ ಫ್ಯಾಮಿಲಿ ಎಮೋಷನ್ಸ್ ಎಲ್ಲ ವರ್ಗಕ್ಕೂ ಸೇರೋ ಅಂತ ಒಂದು ಸಿನಿಮಾ ಮಾಡಬೇಕನ್ನೋದು ಇಂಟೆನ್ಷನ್ ಆಗಿತ್ತು. ಖುಷಿಯಾಗುತ್ತೆ ಎಲ್ಲ ವರ್ಗದವರು ನೀವು ರಿಸೀವ್ ಮಾಡಿದರೆ, ಆಲ್ ಓವರ್ ಕರ್ನಾಟಕ ವಂಡರ್ಫುಲ್ ಓಪನಿಂಗ್ ಇದೆ. ಥ್ಯಾಂಕ್ಸ್ ಟು ಎವ್ರಿ ಒನ್. ಬೆಂಗಳೂರು ಇವತ್ತು ಥಿಯೇಟರ್ ವಿಸಿಟ್ ಮಾಡೋ ಪ್ಲಾನ್ ಇದೆ, ನೆಕ್ಸ್ಟ್ ಡೇಸಲ್ಲೆಲ್ಲ ತುಮಕೂರು ದಾಟಿ ಉತ್ತರ ಕರ್ನಾಟಕ ಎಲ್ಲ ಹೋಗೋ ಅಂತ ಪ್ಲಾನ್ಸ್ ಇದೆ. ಮುರಳಿ ಸರ್ಗೆ ಅದೊಂದು ಭಾವನಾತ್ಮಕ ಅನುಭವ, ಅದು ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಮಗೂ ಅವ್ರಿಗೆ ಇಬ್ಬರಿಗೆ ಗೊತ್ತಿದ್ದಂಥದ್ದು, ಆ ಒಂದು ಕ್ಯಾರೆಕ್ಟ್ರು ಸ್ಕ್ರೀನಿಗೆ ಬರೋದೇ ಒಂದು ವೈಬ್ರೇಷನ್ನು. ಕಾಯ್ತಾ ಇದ್ವಿ ನಾನು ಸರ್ ಇಬ್ರು, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಮೇಡಮ್ ತುಂಬ ಖುಷಿ ತಂದುಕೊಟ್ಟಿದೆ, ಯಾಕಂದರೆ ಇವತ್ತಿನ ನೋಡ್ತಿರ್ತಕ್ಕಂಥ ರಿಪೋರ್ಟ್ ಆಗಲಿ, ರೆಸ್ಪಾನ್ಸ್ ಆಗಲಿ ತುಂಬ ಎಲ್ಲ ಪಾಸಿಟಿವ್ ಬರ್ತಿದೆ ಎಲ್ಲ ಕಡೆಯಿಂದ. ಸೊ ವಿ ಆರ್ ವೆರಿ ಹ್ಯಾಪಿ, ಎಂಟೈರ್ ಟೈಮ್ ತುಂಬ ಖುಷಿಯಾಗಿದೆ, ಯಾಕಂದರೆ ಒಂದು ವರ್ಷದ ಶ್ರಮ ಇವತ್ತು ಇವತ್ತಿನ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ವಿ. ಸೊ ವಿ ಆರ್ ವೆರಿ ಹ್ಯಾಪಿ. ಇಲ್ಲ, ಇದು ಬಜೆಟ್ ಅಂತೆಲ್ಲ ಏನು ಇದು ಮಾಡ್ಕೊಂಡಿದ್ದಲ್ಲ, ಒಂದು ಸಿನಿಮಾ ಮಾಡೋಣ, ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ ಹೇಳಿ ಮಾಡಿದ್ದು. ಇಷ್ಟು ಬಜೆಟ್ ಅಷ್ಟು ಬಜೆಟ್ ಅಂತ ಏನು ಮುಂಚೆಯಿಂದ ನಾವು ಅನ್ಕೊಂಡಿರ್ಲಿಲ್ಲ. ಅಲ್ಲ 100%, ನೀವು ಈಗ ನಾವೇನು ಮಾಡಿದ್ದೀವಿ ಅದು ಸ್ಕ್ರೀನ್ ಮೇಲೆ ಕಂಡಾಗ ಆಬ್ವಿಯಸ್ಲಿ ಇಟ್ಸ್ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್. ಅಲ್ಲ, ವೆರಿ ಹ್ಯಾಪಿ ಆಲ್ ತ್ರೀ ಬ್ರದರ್ಸ್, ದೇ ಆರ್ ಆಲ್ಸೋ ವೆರಿ ಹ್ಯಾಪಿ ಆ್ಯಂಡ್ ತುಂಬ ಕೋಆಪರೇಟಿವ್ ಆಗಿದ್ದರು ಸಿನಿಮಾದಲ್ಲೂ ಸಹ, ನಮಗೆ ಬದಲಿನೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ, ಮುಂದೆನೂ ಸಹ ಅದೇ ರೀತಿ ಸಪೋರ್ಟ್. ಇಲ್ಲ, ಆ್ಯಸ್ ಆಫ್ ನೋ ಗುಡ್, ಏನು ಥಿಯೇಟರ್ ರಿಲೀಸ್ ಮಾಡಿದ್ದೀವಿ, ಇಟ್ ಇಟ್ಸ್ ಅ ಗುಡ್ ಸೆಟಪ್, ಡೀಸೆಂಟ್ ಗುಡ್ ಸೆಟಪ್, ಅದಕ್ಕಿಂತ ಜಾಸ್ತಿ ಮಾಡೋ ಉದ್ದೇಶ ಅಂತ. ಎಲ್ಲ ಕಡೆ ಪಾಸಿಟಿವ್ ಆಗಿದೆ ರಿವ್ಯೂಸ್, ಎಲ್ಲ ಪಾಸಿಟಿವ್. ಥ್ಯಾಂಕ್ ಯು. ನ್ಯೂಸ್ ಅಲ್ಲ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆದಾಗಿ, ಜಯ ಹಿಂದ್, ಜಯ ಗುರು, ಟೇಕ್ ಕೇರ್.